ಅದೇ ಲಾಸ್ಟು ಎಲಿಮಿನೇಷನ್ನು ಆರ್ಯವರ್ಧನ್ ಅವ್ರು ಹೋಗ್ತಾರೆ. ಸೊ ಆ ಟೈಮಲ್ಲೂ ಹೇಳ್ತೀರ ರೂಪೇಶ್ ಶೆಟ್ಟಿಗೆ, ಏ ಮಚ್ಚ ನೀನೇನು ಹೋಗಲ್ಲ ಮಚ್ಚ, ನೀನ್ಯಾಕೆ ಟೆನ್ಷನ್ ಮಾಡ್ಕೊಂತೀಯ. ಹೌದು ರೂಪಿ, ಟೆನ್ಷನ್ ಆಗ್ತಾನೆ, ನಾನು ಹೋಗ್ಬಿಡ್ಬೋದಾ ಒಂದು ರೌಂಡ್ ಆದ್ಮೇಲೆ ಇನ್ನೊಂದು ರೌಂಡ್ ಆಗ್ತಾ ಅಂತೂ ಆಕಿ ನಾನೇ ಅನಿಸ್ತಾ ಇದೆ, ನಾನೇ ಅನಿಸ್ತಾ ಇದೆ ಅಂತ ಏ ನೀನು ಹೋಗೋ ಪೀಸೇ ಅಲ್ಲ, ಅಲ್ಲೇನೆ ಕೆಡ್ಸ್ಕೊಂಬಿಡ ನೀನು ಹೋಗಲ್ಲ ಪಕ್ಕ ಅಂತ. ಯಾಕಂದರೆ ನಾನು ಆಚೆ ಇದ್ದಿದ್ರೆ ನಾನು ಆ ಕ್ಯಾರೆಕ್ಟರ್ನ ಅಡ್ಮೈರ್ ಮಾಡ್ತಿದ್ದೆ, ನನಗೆ ಅನ್ನಿಸ್ತಿತ್ತು, ನಾನು ವೋಟ್ ಮಾಡ್ತಿದ್ದೆ ರೂಪೇಶ್ ಶೆಟ್ಟಿಗೆ ಅನ್ನಿಸ್ತಿತ್ತು. ಸೊ ಅದಕ್ಕೆ ನನಗೆ ಓ ಟಿ ಟಿಯಿಂದನೂ ನನಗೆ ಯಾವತ್ತೂ ಒಂದು ಕಾಂಪಿಟೇಟರ್ ಅಂತ ಅನ್ನಿಸ್ಲೇ ಇಲ್ಲ, ನಾನು ಅಡ್ಮೈರ್ ಮಾಡೋ ಕ್ಯಾರೆಕ್ಟರ್. ನಿಮಗೆ ಕಾಂಪಿಟೇಟರ್ ಯಾರಂತ ಅಂದರೆ ರಾಕೇಶ್ ಅಡಿಗ ಅವರ ಅಪೋಸಿಟ್ ರೂಪೇಶ್ ಶೆಟ್ಟಿ ಅಂತ ಜನಗಳು ಅಂದ್ಕೊಂಡಿದ್ರು. ಸೊ ಏನಾದರೂ ರಾಕೇಶ್ ಅಡಿಗ ವರ್ಸಸ್ ರೂಪೇಶ್ ಶೆಟ್ಟಿ ಫಸ್ಟಿಂದನು. ಸೊ ನಿಮಗೆ ಯಾರು ಕಾಂಪಿಟೇಟರ್? ನನಗೆ ನಾನೇ ಕಾಂಪಿಟೇಟರ್ ಆ್ಯಕ್ಚುಲಿ. ಇದು ಫಿಲಾಸಫಿಕಲ್ ಅನ್ನಿಸ್ಬೋದು, ಬಟ್ ಅದು ರಿಯಾಲಿಟಿನೂ ಹೌದು. ಅಂದರೆ ನಾನು ನನಗೆ ಕೋಪ ಬಂದಾಗ ನಾನು ಸೋತಂಗೆ, ನನ್ನ ಸೆನ್ಸಸ್ಗೆ ನಾನು ಹೀಲ್ಡ್ ಆದಂಗೆ, ನನ್ನ ಕಾನ್ಷಿಯಸ್ನೆಸ್ ಕಮ್ಮಿ ಮಾಡ್ಕೊಂಡಂಗೆ. ಬಟ್ ನಾನು ಬೋರ್ ಆಗಬಾರ್ದು, ಕೋಪ ಬರಬಾರ್ದು, ಅದೇ ನನ್ನ ಚಾಲೆಂಜ್, ಅದೇ ನನ್ನ ಕಾಂಪಿಟೇಷನ್. ಐಡಲ್ ಆಗಿರಬಾರ್ದು ಅಂದರೆ ನನ್ನನ್ನು ನಾನು ಬೋರ್ ಮಾಡ್ಕೊಬಾರ್ದು, ಫ್ರಸ್ಟ್ರೇಟ್ ಆಗಬಾರ್ದು, ನನಗೆ ಜೆಲಸಿ ಬರಬಾರ್ದು, ಆ್ಯಂಗರ್ ಬರಬಾರ್ದು. ಇಷ್ಟು ಇದನ್ನು ಚೆಕ್ ಮಾಡಿಕೊಂಡು ಎವ್ರಿ ಡೇ, ಅದೇ ಒಂದು ನನಗೆ ಕಾಂಪಿಟೇಷನ್. ಎಮೋಷನ್ಸೇ ಒಂದು ಕಾಂಪಿಟೇಷನ್ ಅಂತ ಬದುಕಿದೆ. ಏನು ಆರ್ಯವರ್ಧನ್ ಗುರುಜಿ ಅವರು ನಿಮಗೆ ಇರಿಟೇಷನ್ ಮಾಡ್ತಾ ಇದ್ರಾ ಇಲ್ವಾ? ಅವರು ನನ್ನ ಒಳಗೊಳಗೆ ಮಜಾ ತೊಗೊಳೋದು ಜಾಸ್ತಿ. ನಾನು ಆಚೆಯಿಂದ ಫನ್ ಮಾಡಲ್ಲ ಅಥವಾ ಹಿಂಗೆಲ್ಲ ಮುಖ ಮಾಡಲ್ಲ, ಒಳಗೊಳಗೆ ಮಜಾ ತೊಗೊಳ್ತೀನಿ. ನಾನು ಸಖತ್ ಎಂಜಾಯ್ ಮಾಡ್ತಿದ್ದೆ ಅವ್ರನ್ನ. ಒಂದೊಂದು ಸಲ ಏನೇನೋ ಮಾತಾಡಿ ನನಗೆ ಇರಿಟೇಟ್ ಆಗಿದ್ದುಂಟು, ಅನ್ನೆಸೆಸರಿ. ಒಂದ್ಸಲ ಸುದೀಪ್ ಅಣ್ಣನ ಮುಂದೆ ಅದೇನೋ ಬೆಡ್ರೂಮ್ ವಿಷಯ ಅಂತೇನೋ ಮಾತಾಡ್ಬಿಡ್ತಾರೆ, ಇನ್ನೊಂದು ಸಲ ಏನೋ ಆ ಥರದ್ದು ಅದೇ ರೀತಿ ಏನೇನೋ ಮಾತಾಡಿದಾಗ ಅದು ನನಗೆ ಇರಿಟೇಟ್ ಆಯಿತು. ನಾನು ಆಚೆ ಕಡೆ ಸೊಸೈಟಿಗೋಸ್ಕರ ಬದುಕಲ್ಲ, ಅದು ಇಲ್ಲಿ ಇದಿಲ್ಲ. ಬಟ್ ಹಂಗನ್ಬಿಟ್ಟು ರಾಂಗ್ ವೇಲಿ ಯಾರೋ ಹೇಳಿದ್ರು ನಾನು ಸುಮ್ಮನೆ ತೊಗೊಳಕ್ಕಾಗಲ್ಲ ಅಲ್ಲ. ಸೊ ಆ ವಿಷಯಗಳು. ಬಟ್ ಅವ್ರಿಗೆ ಒಂಚೂರು ನನ್ನ ಕೋಪ ತೋರಿಸಿದ ತಕ್ಷಣ ಅವ್ರು ಬಂದು ಸಮಾಧಾನ ಮಾಡಿಬಿಡೋರು, ಹಂಗೆ ಮಗ ಅಂತ ಏನೋ ಮಾತಾಡ್ಸ್ಕೊಂಬರೋ, ಹಾಕಿ ಒಂಚೂರು ಟೇಸ್ಟ್ ನೋಡು, ಉಪ್ಪು ಜಾಸ್ತಿ ಇದೆಯಾ, ಚೆನ್ನಾಗಿದೆಯಾ, ಹಂಗಿದೆಯಾ ಅಂತ ಮತ್ತೆ ಸರಿ ಹೋಗ್ಬಿಡ್ತಿದ್ವಿ. ನನಗೆ ಒಂದು 5 ಜನದ ಹೆಸರು ಹೇಳ್ತೀನಿ, ಓಕೆನಾ? ಅಂದರೆ ಬಿಗ್ ಬಾಸ್ ಮನೆ ಒಳಗೆ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್, ಯಾಕಂದರೆ ನೀವು ಜಾಸ್ತಿ ಅವ್ರ ಜೊತೆ ಸ್ಪೆಂಡ್ ಮಾಡಿರ್ತೀರ, ಅವ್ರು ಏನು ಅಂತ ನಿಮ್ಗೆ ಗೊತ್ತಿರತ್ತೆ. ಎಕ್ಸಾಕ್ಟ್ಲಿ. ಸೊ ಅವರು ಬೇಲಿ ನೀವು ಏನಾದರೂ ಒಂದು ಡೈಲಾಗ್ ಹೊಡಿಬೇಕು. ಟ್ರೈ ಮಾಡ್ತೀನಿ. ಅವ್ರದ್ದು ಓಕೆನಾ? ಟ್ರೈ ಮಾಡ್ತೀನಿ. ಸೊ ರೂಪೇಶ್ ಶೆಟ್ಟಿ ಕಾಂಡ ಕುಟ್ರಿ, ಇದು ಎಂಥ ಸಾವು ಮಾರಾಯ ನಿಂದು, ಬಿಗ್ ಬಾಸ್ ಕೊಡಿ, ಬಿಗ್ ಬಾಸ್ ಎಂತಾರು ಕೊಡಿ ಮಾರ್ರೆ. ಶ್ಯಾ ರೂಪೇಶ್ ರಾಜಣ್ಣ, ರೂಪೇಶ್ ರಾಜಣ್ಣ ಅವ್ರದ್ದು ಎಕ್ಸ್ಪ್ರೆಷನ್ ರಿಯಾಕ್ಷನ್ ಅವ್ರ ಡೈಲಾಗ್ಕ್ಕಿಂತ ಖಂಡಿತವಾಗ್ಲೂ ಇದು ನಾನು ಚರ್ಚೆ ಮಾಡ್ತೀನಿ, ಇದು ತಪ್ಪು ನೀವು ಮಾಡ್ತಾ ಇರೋದು ಖಂಡಿತವಾಗ್ಲೂ ತಪ್ಪು, ನಾನು ಚರ್ಚೆ ಮಾಡ್ತೀನಿ ಅಂತ. ಅಮೂಲ್ಯ, ಅಮೂಲ್ಯ ಯಾವುದೋ ಒಂದು ಮಿಮಿಕ್ರಿ ಮಾಡ್ತಾ ಇದ್ದೆ ನಾನು, ಅಮೂಲ್ಯ ನನಗೆ ಇಷ್ಟ ಆಗಲ್ಲ, ನಾನು ಅದಕ್ಕೆ ಮಾತಾಡಲ್ಲ. ನೀವು ಯಾರು ಮಾತಾಡೋಕ್ಕೆ, ನೀವು ಇಷ್ಟ ಮಾತಾಡಿದ್ರೆ ಮಾತಾಡಬೇಡ ಬಿಡಿ, ನನಗೆ ಇಷ್ಟ ಇಲ್ಲ ನಾನು ಮಾತಾಡಲ್ಲ ಅಂದ್ರೆ. ಏನು ಸೋನು ಗೌಡ? ಸೋನುದ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ಡೈಲಾಗ್ ಇದೆ, ಎಮ್ಮೆ ಕತೆ ನಾಯಿಯೇ, ಯಾಕೋ ಎಮ್ಮೆ ಕತೆ ನಾಯಿಯೇ, ರಾಕೆ ಬಾ ರಾಕೆ ರಾಕಿ. ಆ್ಯಕ್ಚುಲಿ ಸೋನು ಇದು ಅವಳು ಮಾತಾಡೋದು ಸ್ಟೈಲ್, ಆ ಸ್ಲ್ಯಾಂಗ್ ಮರ್ತೋಗ್ಬಿಟ್ಟಿದ್ದೀನಿ ನಾನು, ತುಂಬ ಟೈಮ್ ಆಯ್ತಲ್ಲ ಇದು ಕೇಳಿದೆ. ಓಕೆ. ಸೊ ಅನುಪಮ ಯಾಕೋ, ಏಯ್ ಮಾಂದಿ ನಿಂದು ಒಳ್ಳೆ ಕತೆ ಆಯ್ತಲ್ವೋ, ಮೈಕ್ ಹಾಕ್ಕೊಂಡಿದ್ದೀನಿ ಮಗನೇ, ಆಚೆ ಬಾ ನೀನು ನೋಡ್ಕೊತೀನಿ. ಎಸ್, ಅವ್ರ ಬಗ್ಗೆ ಎಲ್ಲ ಹೇಳಬೇಕಂದ್ರೆ ಒಂದು ಮೆಮೊರೇಬಲ್ ಅಲ್ಲ ನಿಮಗೆ, ಅದೊಂದು ಲೈಫ್ ಟೈಮ್ ಮೆಮೊರೇಬಲ್ ಅಂತ ಅನ್ಸುತ್ತಲ್ಲ? ಎಕ್ಸಾಕ್ಟ್ಲಿ. ತುಂಬ ಒಳ್ಳೆ ಫ್ರೆಂಡ್ಸ್ನ ಪಡ್ಕೊಂಡೆ, ಆ್ಯಂಡ್ ಆ ಫ್ರೆಂಡ್ಶಿಪ್ನ ನಾನು ಉಳಿಸ್ಕೊತೀನಿ ಆಚೆನೂ, ಅವರೆಲ್ಲರಿಗೂ ಸಿಗ್ತೀನಿ. ಅಲ್ಲಿ ಹೆಂಗೆ ಅವ್ರಿಗೆ ಸ್ಪಂದಿಸ್ತಾ ಇದ್ದೆ, ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ, ಕೇರ್ ಮಾಡ್ತಾ ಇದ್ದೆ, ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಈಗಲೂ ನನಗೆ ಹಾಗೆ ಅನ್ನಿಸ್ತಾರೆ, ದೂರ ಇದ್ದಾರೆ ಬಟ್ ಫೋನ್ ಇದೆ. ಹೌದು. ಸೊ ಹಾಗೆ ಹಾಗೆ ಅನ್ನಿಸುತ್ತೆ ಅಂತಾರ. ಮೈಕ್ ನೆನಪಾಗ್ತಿದೆಯಾ? ಮೈಕ್ ನೆನಪಾಗ್ತಾ ಇದೆ. ಅವಾಗ ಒಂದು 2-3 ಸಲ ಡ್ರೆಸ್ ಚೇಂಜ್ ಮಾಡ್ತಾ ಶರ್ಟ್ ಚೇಂಜ್ ಮಾಡಿಕೊಂಡೆ, ಆಮೇಲೆ ಹಿಂಗೆ ನೋಡಿಕೊಂಡೆ ಮೈಕ್ ಹಾಕ್ಕೊಂಡಿಲ್ಲ ಅಂತ. ಈಗ ನನ್ನ ಫ್ರೆಂಡ್ ತಮಾಷೆ ಮಾಡ್ದೆ, ರಾಕೇಶ್ ನಿನ್ನ ಮೈಕ್ನ ಧರಿಸ್ಕೊಳ್ಳಿ ಅಂತ. ಅವಾಗಲೂ ಒಂದು ಸೆಕೆಂಡು ಜರ್ಕ್ ತೊಗೊಂಡೆ, ಇನ್ನೂ ಅದು ಅಡ್ಜಸ್ಟ್ ಆಗಬೇಕು.